ಮಾತಾಡಿದ್ರಿ ಇವತ್ತು ಸೇಡಂ ಬಂದ್ಗೆ ಕಾಲ್ ಕೊಟ್ಟಿದ್ರಿ, ಏನೇನು ಬೇಡಿಕೆಗಳಿತ್ತು, ಜನ ಯಾವ ರೀತಿ ಮಾಡಿದ್ರು ನಿಮ್ಗೆ ಸೇಡಂ ವಿಚಾರ? ಸೇಡಂ ನಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ಹಲ್ಲೆ ನಡೀತಾ ಇದೆ. ಇದ್ರ ಬಗ್ಗೆ ಕಾನೂನನ್ನು ಕಾಪಾಡಬೇಕಾದಂಥ ಸಚಿವರು ಕಣ್ಣು ಮುಚ್ಕೊಂಡು ಇವತ್ತು ಕೂತಿದ್ದಾರೆ. ಎರಡು ಮೂರು ದಿನಗಳ ಹಿಂದೆ ಇವತ್ತು ರಾಘವ್ ರೆಡ್ಡಿ ಮತ್ತು ಅವರ ತಮ್ಮಂದಿರ ಮೇಲೆ 35-40 ಜನ ಮುಸಲ್ಮಾನ್ ಬಂಧುಗಳು ಅವತ್ತು ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ವಿನಾಕಾರಣ. ಏನು ವಿಷಯಗಳೇ ಇರಲಿಲ್ಲ. ಅದರಲ್ಲಿ ಎಲ್ಲರೂ ಮಾನ್ಯ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರ ಹಿಂಬಾಲಕರು. ಕೇವಲ ಕಣ್ಣೊರೆಸಲಿಕ್ಕೆ ಯಾವುದೋ ಒಂದು ಕಾಯ್ದೆಯನ್ನು ಹಾಕಿ ಅದರಲ್ಲಿ ಒಂದು FIR ಮಾಡಿ 4 ಜನರಿಗೆ ಬಂಧಿಸಿದ್ದಾರೆ. ಉಳಿದವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಪೊಲೀಸರೇ ಅವಕಾಶ ಮಾಡಿಕೊಂಡಿದ್ದಾರೆ. ಗೂಂಡಾ ಕಾಯ್ದೆ ಹಾಕಬೇಕಾಗಿತ್ತು, ಹಾಕಿಲ್ಲ. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕಬೇಕಾಗಿತ್ತು, ಹಾಕಿಲ್ಲ. ಇವತ್ತು ಗುಂಪು ಘರ್ಷಣೆ ಇದು ಕೇವಲ ಯಾವುದೋ ಒಂದು ಇದಕ್ಕಾಗಿಲ್ಲ. ಅವರು ಇದನ್ನು ಇದ್ರ ಹಿಂದೆ ವ್ಯವಸ್ಥಿತವಾದಂಥ ಪಿತೂರಿ ಇದೆ. ಇದಕ್ಕೆ ನಾವು ಹೇಳಿದ್ವಿ, ಅವರನ್ನು ಬಂಧಿಸ್ಬೇಕು. ಮುಖ್ಯ ಆರೋಪಿಯನ್ನು ಇಲ್ಲಿವರೆಗೂ ಕೂಡ ಬಂಧಿಸಲಿಕ್ಕೆ ಪೊಲೀಸರು ವಿಫಲ ಆಗಿದ್ದಾರೆ. ಮೊನ್ನೆ ಕೂಡ ಒಬ್ಬ ಭೋವಿ ವ್ಯಕ್ತಿಗಳ ಮೇಲೆ ಕೋಡ್ಲಾನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಲ್ಲೆಗಳಾಯಿತು. ಈ ರೀತಿ ಪದೇ ಪದೇ ಸೇಡಂ ತಾಲೂಕಿನಲ್ಲಿ ನಡೀತಾ ಇದೆ. ನಿನ್ನೆ ಮಳಕೇಡ್ನಲ್ಲಿ 100 ಜನ ಎರಡು ಮುಸಲ್ಮಾನ ಗುಂಪುಗಳೇ ತಲ್ವಾರ್ ಚಾಕುನಿಂದ ದೊಡ್ಡ ರೀತಿಯಲ್ಲಿ ಹೋರಾಟ ಮಾಡಿ 15 ಜನ ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ. ಅದನ್ನು ನೋಡಿ ಪೊಲೀಸರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇದು ಎಲ್ಲಿಗೆ ಹೋಗಿದೆ ನಮ್ಮ ಸೇಡಂ ಸಂಸ್ಕೃತಿ ಅನ್ನೋದನ್ನು ನಾವು ಇವತ್ತು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರಿಗೆ ಕೇಳೋಕ್ಕೆ ಇಚ್ಛೆಪಡ್ತೇವೆ. ಮತ್ತು ಯಾರು ನಿಜವಾಗಿ ಈ ರೀತಿಯ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮವನ್ನು ಜರುಗಿಸಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ. ವೈಯಕ್ತಿಕ ಘರ್ಷಣೆ ಅದ, ಅದು ಧರ್ಮ ಧರ್ಮಗಳ ನಡುವಿನ ಸಂಘರ್ಷ. ಹೌದು, ಬರೀ ಯಾವತ್ತು ಹಿಂತದೆ ಮಾಡ್ತಾರೆ. ಹೌದಣ್ಣ, ವೈಯಕ್ತಿಕ ಸಂಘರ್ಷ ಇದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಮಧ್ಯೆ ಇನ್ನೊಬ್ಬ ವ್ಯಕ್ತಿ ಬಂದು ಹೋರಾಟ ಆಗುತ್ತೆ. 30-40 ಜನ ಬಂದು ಗುಂಪು ಘರ್ಷಣೆ ಮಾಡೋದಿಲ್ಲ. ಇವತ್ತು ಈ ರೀತಿಯ ಘರ್ಷಣೆಗಳು ಸುಮ್ಮನೆ ನಡೆದದಲ್ಲ. ಸ್ವಲ್ಪ ದಯವಿಟ್ಟು ವಿಡಿಯೋಗಳನ್ನು ನೋಡಬೇಕು. ಶರಣ್ ಪ್ರಕಾಶ್ ಪಾಟೀಲ್ರೇ, ನಿಮ್ಮ ಕಣ್ಣು ಸರಿ ಇಲ್ಲ ಅಂದ್ರೆ ಒಂದ್ಸರಿ ನೋಡ್ಕೊಳ್ಳಿ, ತೋರಿಸ್ಕೊಳ್ಳಿ ಇವತ್ತು ಏನು ನಡೀತಾ ಇದೆ ಅಂತೇಳಿ. ನಾವು ನಮಗೆ ಬುದ್ಧಿ ಚೆನ್ನಾಗಿದೆ, ನಮಗೂ ಗೊತ್ತಿದೆ ವೈಯಕ್ತಿಕ ಜಗಳ ಯಾವ್ದಿರ್ತದೆ, ಗುಂಪು ಘರ್ಷಣೆಗಳು ಯಾವ್ದಿರ್ತದೆ ಅಂತಕ್ಕಂಥದ್ದು. ವಿನಾಕಾರಣ ರಸ್ತೆನಲ್ಲಿ ನಿಲ್ತಿರುವಂಥ, ಯಾಕೆ ರಸ್ತೆಯನ್ನು ಬಂದ್ ಮಾಡಿದ್ದೀರಿ ಅಂತ ಕೇಳೋದು ತಪ್ಪಾಗಿದ್ರೆ ಪೊಲೀಸರು ಏನು ಮಾಡ್ತಾ ಇದ್ದಾರೆ? ಇವತ್ತು ರಸ್ತೆನಲ್ಲಿ ಅಡ್ಡ ಲಾರಿಗಳನ್ನು ನಿಲ್ಲಿಸಿ ಗುಂಡಾ ರೀತಿ ವರ್ತನೆ ಮಾಡ್ತಾ ಇರೋರು ಯಾರಾಗಿದ್ರೆ? ಸರ್, ಸಚಿವರ ಕುಮ್ಮಕ್ಕಿದೆ. ಸಚಿವರ ಕುಮ್ಮಕ್ಕಿಲ್ಲದೆ ಇದ್ರೆ ಈ ರೀತಿ ಇದು ನಡೆಯೋದಿಲ್ಲ. ಏವನ್ ಆರೋಪಿ ಅವ್ರ ಜೊತೆ ಇದೆ, ಅವ್ರ ಫೋಟೋಗಳು ನಿಮ್ಗೆ ತೋರಿಸ್ತೀನಿ ನಾನು. ಶರಣ್ ಪ್ರಕಾಶ್ ಚೇಲಾಗಳು ಅವರೆಲ್ಲ, ಅವ್ರ ಮೇಲೆ ಯಾವುದೇ ರೀತಿಯ ಒಂದು ಯಾವುದೇ ಸೆಕ್ಷನ್ಗಳು ಹಾಕಬೇಕಾಗಿತ್ತು, ಆ ಸೆಕ್ಷನ್ ಕೂಡ ಹಾಕಿಲ್ಲ. ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಶರಣ್ ಪ್ರಕಾಶ್ ನಿಮ್ಗೆ ಗೊತ್ತಿಲ್ಲ ಅಂದರೆ ನಿಮಗೆ ನಾವು ಫೋಟೋಗಳು ಕೊಡ್ತೀನಿ, ಅವ್ರು ನಿಮ್ಮ ಎಷ್ಟು ಜನ ಚೇಲಗಳಿದ್ದಾರೆ ಅನ್ನೋಂಥದ್ದನ್ನು ಒಂಥರ ತೆಗೆದು ನೋಡಬೇಕು. ಅದಕ್ಕೆ ಈ ರೀತಿಯ ವರ್ತನೆಗಳು ಸರಿಯಲ್ಲ ಅಂತಕ್ಕಂಥದ್ದನ್ನು ಇದು ನಾವು ಎಚ್ಚರಿಕೆಯ ಗಂಟೆ ಅಂತೇಳಿ ತಿಳ್ಕೋಬೇಕು. ಇನ್ನಾದರೂ ಎಚ್ಚರಿಕೆ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆ ತೆರಬೇಕಾಗ್ತದೆ ಅಂತಕ್ಕಂಥ ಮಾತು. ಅದ್ರ ಜೊತೆಗೆ ಇವತ್ತು ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡು ಬಾಂಗ್ಲಾದಲ್ಲಿ ಏನು ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಅದನ್ನು ಕೂಡ